ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ಜ್ಯೋತಿ ಕೃಷ್ಣ. ಇದೀಗ ಹೆಡ್ಲೈನ್ಸ್. ಬರದಿಂದ ಸಾಗಿದ ರಾಯಲ್ ವೃತ್ತ ಅಗಲೀಕರಣ ಕಾಮಗಾರಿ, ಪಾಲಿಕೆ ಮುಂಭಾಗದ ವಾಣಿಜ್ಯ ಮಳಿಗೆ ತೆರವುಗೊಳಿಸಿದ ಅಧಿಕಾರಿಗಳು. ದಿನಕ್ಕೊಂದು ಹೇಳಿಕೆ ಕೊಡುತ್ತಾ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ದೇವರಾಜೇಗೌಡರ ವಿರುದ್ಧ ಕಿಡಿಕಾರಿದ ವೆಂಕಟೇಶ್ ಹೆಗಡೆ. ಮಹಾತ್ಮ ಗಾಂಧಿ ವಿಕಾಸ ಯೋಜನೆ ಅಡಿಯಲ್ಲಿ ರಸ್ತೆಯ ಅಗಲೀಕರಣ ಕಾಮಗಾರಿ ಒತ್ತುವರಿಗೆ ತೆರವು ಕಾರ್ಯ ಪ್ರಾರಂಭ. ಬಳ್ಳಾರಿ ಮಹಾನಗರ ಪಾಲಿಕೆ ಕಚೇರಿಯ ಆವರಣಕ್ಕೆ ಅಂಟಿಕೊಂಡಿದ್ದ ಹಲವಾರು ವಾಣಿಜ್ಯ ಮಳಿಗೆ ಅಂಗಡಿ ಹೋಟೆಲ್ಗಳನ್ನು ನಗರ ಪಾಲಿಕೆಯಿಂದ ಖಾಲಿ ಮಾಡಿಸಿ ತೆರವುಗೊಳಿಸಲಾಗುತ್ತಿದೆ. ಹೌದು, ಬಳ್ಳಾರಿ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಟವರ್ ನಿರ್ಮಾಣ ಕಾರ್ಯವನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಇತ್ತೀಚೆಗಷ್ಟೇ ನಗರ ಶಾಸಕರು ಸೂಚಿಸಿದ್ರು. ಅಂತೆಯೇ ಟವರ್ ಜೊತೆಗೆ ಸುತ್ತಲೂ ರಸ್ತೆಯ ಅಗಲೀಕರಣವೂ ಅವಶ್ಯವಿದ್ದು, ಈ ನಿಟ್ಟಿನಲ್ಲಿ ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ವಾಣಿಜ್ಯ ಕಟ್ಟಡವನ್ನು ತೆರವುಗೊಳಿಸಲಾಗುತ್ತಿದೆ. ಪ್ರಖ್ಯಾತ ಹೈದರಾಬಾದ್ ಬಿರಿಯಾನಿ ಹೋಟೆಲ್ ಮಳಿಗೆಯೂ ಸೇರಿದಂತೆ ಅದರ ಅಕ್ಕಪಕ್ಕ ಹಾಗೂ ಮೇಲ್ಗಡೆ ಇದ್ದಂತಹ 10-12 ನಗರ ಪಾಲಿಕೆಯ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸಲಾಗುತ್ತಿದೆ. ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಈ ಮಳಿಗೆಗಳನ್ನು ತೆರವು ಮಾಡಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಗಡಗಿ ಚನ್ನಪ್ಪ ವೃತ್ತದಲ್ಲಿ ಬೃಹತ್ ಟವರ್ ನಿರ್ಮಾಣವಾಗುತ್ತಿರುವ ಹಿನ್ನೆಲೆಯಲ್ಲಿ ವೃತ್ತವನ್ನು ಅಗಲೀಕರಣಗೊಳಿಸಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದರ ಭಾಗವಾಗಿಯೇ ಪಾಲಿಕೆ ಕಚೇರಿ ಕಾಂಪೌಂಡ್ಗೆ ಅಂಟಿಕೊಂಡಿರುವ ಪಾಲಿಕೆ ಮಳಿಗೆಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಅದು ಕೂಡ ಒಂದು ಓಪನ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಶಾಸಕರು ಏನು ಮಾಡಿದ್ರು, ಅಲ್ಲಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕಾಂಪ್ಲೆಕ್ಸ್ಗಳು ಅಲ್ಲಿ ಸಾಕಷ್ಟು ಟ್ರಾಫಿಕ್ ತೊಂದರೆ ಕೂಡ ಇತ್ತು. ಅಂಥ ಇದನ್ನು ಮುತುವರ್ಜಿ ವಹಿಸಿ ಮಾನ್ಯ ಆಯುಕ್ತರಿಗೆ ಹೇಳಿ ಅದನ್ನೆಲ್ಲದನ್ನು ತೆರವುಗೊಳಿಸಿ ಅಲ್ಲಿ ಆ ರಸ್ತೆ ಮುಂಭಾಗದಲ್ಲಿ ಬಂದಾಗ ನಮ್ಮ ಮಹಾನಗರ ಪಾಲಿಕೆ ಕಾಣಂಗೆ ಇವತ್ತೇನು ಅದನ್ನೆಲ್ಲ ಡೆಮೊಲಿಶ್ ಮಾಡ್ತಾ ಇದ್ರೆ ಅದು ನಿಜವಾಗ್ಲೂ ಭಾಳ ಖುಷಿ ಆಗ್ತೈತೆ, ಸಾರ್ವಜನಿಕರಿಗೆ ಕೂಡ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ವಕೀಲ ದೇವರಾಜೇಗೌಡರು ದಿನಕ್ಕೊಂದು ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ ನಾಯಕರ ಮೇಲೆ ಗೂಬೆ ಕೂರಿಸಿ ಸಂತ್ರಸ್ತ ಮಹಿಳೆಯರಿಗೆ ಆದ ಅನ್ಯಾಯವನ್ನು ಮರೆಮಾಚುವ ಹೀನ ಕೆಲಸ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರ ವೆಂಕಟೇಶ್ ಹೆಗಡೆ ಟೀಕಿಸಿದ್ದಾರೆ. ಬಳ್ಳಾರಿಯಲ್ಲಿಂದು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರ ವೆಂಕಟೇಶ್ ಹೆಗಡೆ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನಗೆ 100 ಕೋಟಿ ಆಫರ್ ಕೊಟ್ಟರು, 5 ಕೋಟಿ ಕ್ಯಾಶ್ ಕಳಿಸಿದ್ರು ಎಂದೆಲ್ಲ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವ ದೇವರಾಜೇಗೌಡರು ನಿಜಕ್ಕೂ ಹಾಸನದಲ್ಲಿ ಅನ್ಯಾಯಕ್ಕೆ ಒಳಗಾದ ಹೆಣ್ಣು ಮಕ್ಕಳ ಬಗ್ಗೆ ಒಂದಿಷ್ಟಾದರೂ ಕಾಳಜಿ ಹೊಂದಿದ್ದಾರೆಯೇ? ಇಂತಹ ಹೀನ ಕೃತ್ಯ ಎಸಗಿದ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ತಿರುಗಿ ಬಿದ್ದು ಅವರಿಗೆ ಕಾನೂನು ರೀತಿಯ ತಕ್ಕ ಶಿಕ್ಷೆ ಕೊಡಿಸುವ ಬದಲು ಬಿಜೆಪಿ ಜೆಡಿಎಸ್ ನಾಯಕರು ವಿನಾಕಾರಣ ಡಿಕೆ ಶಿವಕುಮಾರ್ ಪೆನ್ಡ್ರೈವ್ ಕೊಡು ಎಂದ್ರು, ನನಗೆ 100 ಕೋಟಿ ರು ಆಫರ್ ನೀಡಿದ್ರು ಎಂದು ಸುಳ್ಳು ಆರೋಪ ಮಾಡಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವ ಮತ್ತು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಆದ ದೌರ್ಜನ್ಯದ ಲಾಭ ಪಡೆಯಲು ಯೋಚಿಸುತ್ತಿದ್ದಾರೆ ಎಂದು ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರ ವೆಂಕಟೇಶ್ ಹೆಗಡೆ ಟೀಕಿಸಿದ್ದಾರೆ. ಏನು ಇವತ್ತು ದೇವರಾಜೇಗೌಡ ಅವನೊಬ್ಬ ಮೆಂಟಲ್ ಗಿರಾಕಿ, ಅವನು ನಮ್ಮ ಕಾಂಗ್ರೆಸ್ ನಾಯಕರುಗಳ ಮೇಲೆ ಏನು ಆರೋಪ ಮಾಡ್ತಿದ್ದಾನೆ, ಬರೀ ಸುಳ್ಳು. ಈ ಒಂದು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡೋದು ಬಿಟ್ಟು ಅವನು ಈ ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಒಂದು ಈ ಒಂದು ಸುದ್ದಿನ, ಈ ಒಂದು ಸಂತ್ರಸ್ತೆ ಮಹಿಳೆಯರಿಗೆ ಆದಂಥ ಅನ್ಯಾಯನ ಮರೆಮಾಚುವ ಈನ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾಕಂದರೆ ಅವನು ನಿಜವಾದಂಥ ಒಬ್ಬ ನಾಯಕ ಆಗಿದ್ದರೆ ಈಗೇನು ಮಹಿಳೆಯರು ಅನ್ಯಾಯಕ್ಕೊಳಗಾಗಿದ್ದರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಒಬ್ಬ ವಕೀಲನಾಗಿ. ಅದು ಬಿಟ್ಟು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಹೆಸರು ಹೇಳಿಬಿಟ್ರೆ ಇವನಿಗೆ ಏನೋ ಒಂದು ಹೆಸರು ಬಂದ್ಬಿಡುತ್ತೆ ಅಂತೇಳಿ ಇಂಥ ನೀಚ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಮಾಡೋದು ರಾಜಕೀಯ ಮಾಡಲಿ ಮತ್ತು ಸಂತ್ರಸ್ತ ಆದಂಥ ಮಹಿಳೆಯರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಅವನು ನ್ಯಾಯ ಒದಗಿಸ್ಲಿ. ಅದು ಬಿಟ್ಟು ಸುಮ್ಮನೆ ಶುದ್ಧ ಸುಳ್ಳುಗಳು ಹೇಳ್ತಾ ಈ ಒಂದು ಸಂತ್ರಸ್ತ ಮಹಿಳೆಯರಿಗೆ ಇನ್ನೂ ಅವ್ರನ್ನ ಕುಸಿಯುವಂತೆ ಮಾಡೋದು ಭಾಳಷ್ಟು ತಪ್ಪು. ಈ ತನಿಖೆ ಏನು SIT ಪೊಲೀಸ್ ಇಲಾಖೆ ಮಾಡ್ತಾಯಿದ್ದಾರೆ ಅವನಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನಿಖೆ ಮಾಡಿ ಈ ಒಂದು ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು.
ಅದೇ ರೀತಿಯಾಗಿ ಈಗೇನು ಇವರೇನು ಜನತಾದಳ ಮತ್ತು ಬಿ ಜೆ ಪಿಯವರು ಈಗ ಜನತಾದಳದವರು ಏನು ಒಂದು ಚಿಹ್ನೆ ಮಹಿಳಾ ಒತ್ತ ತೆನೆ ಒತ್ತ ಮಹಿಳೆ ಅಂತೇಳಿ ಇಟ್ಕೊಂಡಿದ್ದಾರೆ ಚಿಹ್ನೆ, ನಿಜವಾಗ್ಲೂ ಅದು ದುರದೃಷ್ಟಕರ. ಇಂಥ ಮಹಿಳೆಯರಿಗೆ ಅನ್ಯಾಯ ಅಂತ ಒಂದು ಪಕ್ಷ ತಕ್ಷಣ ಅವರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ದಂತೆ ಎಲ್ಲರೂ ರಾಜೀನಾಮೆ ಕೊಟ್ಟು ಅದು ಸರಿಯಾದಂಥ ನ್ಯಾಯ ಬಂದಮೇಲೆ ಅವರು ಮತ್ತೆ ಈ ಒಂದು ಪದವಿಗಳನ್ನ ತಗೋಬೇಕು. ಪ್ರಿಯಾಂಕಾ ಖರ್ಗೆ ಅವರು ಸರಿಯಾಗಿ ಹೇಳಿದ್ದಾರೆ, ಎಲ್ಲರೂ ರಾಜೀನಾಮೆ ಕೊಟ್ಟು ತಕ್ಷಣ ಈ ಒಂದು ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಸಂತ್ರಸ್ತೆ ಮಾಡು ರೇವಣ್ಣ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇವ್ರ ಮೇಲೆ ಕಾನೂನು ರೀತಿಯ ಶಿಕ್ಷೆಗೆ ಒಳಪಡಿಸಬೇಕು, ಸಂತ್ರಸ್ತೆ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಹೆಚ್ಚು ಪಡ್ತೇನೆ. ಮೋಕಾ ರಸ್ತೆಯ ಕೆಇಬಿ ಸರ್ಕಲ್ನಿಂದ ಶಬರಿ ಹೋಟೆಲ್ ಬಳಿ ಮೇಲ್ಸೇತುವೆವರೆಗಿನ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಿಸಿದಂತೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯ ಅಡಿ 3,90,00,000 ರುಗಳ ಅನುದಾನದಲ್ಲಿ ಮೋಕಾ ರಸ್ತೆಯ ಕೆಇಬಿ ಸರ್ಕಲ್ನಿಂದ ಶಬರಿ ಹೋಟೆಲ್ ಬಳಿ ಮೇಲ್ಸೇತುವೆವರೆಗಿನ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದು ಒತ್ತುವರಿ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಅಂತೆಯೇ ಹಾಲಿ ಕೆಇಬಿ ಸರ್ಕಲ್ ಅನ್ನ ಬಸವೇಶ್ವರ ಸರ್ಕಲ್ ಎಂದು ನಾಮಕರಣ ಮಾಡಲು ಈಗಾಗಲೇ ಸರ್ಕಾರದಿಂದ ಅನುಮೋದನೆ ನೀಡಲಾಗಿದ್ದು ಕನಕದುರ್ಗಮ್ಮ ದೇವಸ್ಥಾನ ಬಳಿಯ ಸರ್ಕಲ್ ಮಾದರಿಯಲ್ಲಿಯೇ ಸುವ್ಯವಸ್ಥಿತ ಬಸವೇಶ್ವರ ಸರ್ಕಲ್ ನಿರ್ಮಾಣ ಆಗಲಿದ್ದು ಶಾಸಕರ ಕಾರ್ಯವೈಖರಿಯ ಬಗ್ಗೆ ಕಾಂಗ್ರೆಸ್ ಮುಖಂಡ ಚಾಣಾಳ್ ಶೇಖರ್ ಮಾತನಾಡಿದ್ದು ಹೀಗೆ. ವೀರಶೈಲಿಂಗಾಯತ ಸಮಾಜ ಅತಿ ಹೆಚ್ಚು ಇರೋದ್ರಿಂದ ಇಲ್ಲಿ ಹಲವಾರು ವರ್ಷಗಳಿಂದ ಒಂದು ಬೇಡಿಕೆ ಕೂಡ ಇತ್ತು. ಯಾಕಂದ್ರೆ ಈಗಾಗಲೇ ಮೋತಿ ಸರ್ಕಲ್ ಅಲ್ಲಿ ಬಸವೇಶ್ವರ ಒಂದು ಪುತ್ಥಳಿಯನ್ನು ಅನಾವರಣೆ ಮಾಡಿದ್ರು, ಆದರೆ ಒಂದು ಬಸವೇಶ್ವರ ವೃತ್ತ ಅಂತೇಳಿ ಇಲ್ಲಿವರೆಗೂ ಇರಲಿಲ್ಲ. ಅದನ್ನ ಮೊನ್ನೆ ನಾವೇನು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭ ಮತ್ತು ರಾಷ್ಟ್ರೀಯ ಬಸವ ದಳ ಮತ್ತು ನಮ್ಮ ಡಿ ಸಿ ಸಿ ಅಧ್ಯಕ್ಷರಾದಂಥ ಅಲ್ಲಂ ಪ್ರಶಾಂತ್ ಅವರ ಒಂದು ಬೇಡಿಕೆ ಮೇರೆಗೆ ಮಾನ್ಯ ಶಾಸಕರಿಗೆ ನಾವು ಮನವಿ ಮಾಡಿದಾಗ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರ ಇದರಲ್ಲಿ ಒಂದು ಜಿ ಬಿಯಲ್ಲಿ ಅದನ್ನು ಕೆ ಇ ಬಿ ಸರ್ಕಲನ್ನು ಬಸವೇಶ್ವರ ವೃತ್ತ ಅಂತೇಳಿ ಅನುಮೋದನೆ ಮಾಡೋದಕ್ಕೆ ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಯುವ ಶಾಸಕರು ಅವರಿಗೆ ನಾವು ಸಮುದಾಯದ ಪರವಾಗಿ ಅಭಿನಂದನೆ ತಿಳಿಸ್ತೀವಿ. ಅದರ ಜೊತೆಗೆ ಈಗೇನು ಶಬರಿ ಹೋಟ್ಲಿಂದ ಕೆ ಇ ಬಿ ಸರ್ಕಲ್ವರೆಗೆ ವಿಶೇಷವಾಗಿ ರಸ್ತೆ ಅಗಲೀಕರಣ ಮಾಡಿ ಅದನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ. ಅಲ್ಲಿಂದ ಮತ್ತು ಕೆ ಇ ಬಿ ಸರ್ಕಲ್ ಇವತ್ತೇನು ಬಸವೇಶ್ವರ ವೃತ್ತ ಆಗಿದೆ ಅಲ್ಲಿಂದ ಮತ್ತು ಕೆ ಆರ್ ಎಸ್ ಫಂಕ್ಷನಲ್ಗೆ ವಿಶೇಷ ಅನುದಾನ ಅಡಿಯಲ್ಲಿ ಅದನ್ನು ಕೂಡ ಸೌಂದರ್ಯೀಕರಣ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ. ಈ ಎಲ್ಲವುದಕ್ಕೂ ಅದರಲ್ಲಿ ನಗರದಲ್ಲಿ ಈಗಾಗಲೇ ನಾವು ನೋಡಿದಂಗೆ ದುರ್ಗಮ್ಮಗುಡಿ ದೇವಸ್ಥಾನವನ್ನು ನಾವು ಬಳ್ಳಾರಿಯಲ್ಲಿ ಆದಿದೇವತೆ ಯಾವುದಂತಂದ್ರೆ ದುರ್ಗಮ್ಮ ದೇವಸ್ಥಾನ ಅದನ್ನೇ ಇವತ್ತು ಹಲವಾರು ಶಾಸಕರಾದ ಕೂಡಲೇ ಯಾರು ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ಮೊಟ್ಟ ಮೊದಲೇ ಬರೀ ಪ್ರಥಮವಾಗಿ ಶಾಸಕರಾದ ಕೂಡಲೇ ಅದನ್ನು ಅಭಿವೃದ್ಧಿ ಕೈಕೊಂಡು ಇವತ್ತು ಇಡೀ ಸಾರ್ವಜನಿಕರು ಮನೆ ಮಾತಾಗಿ ಮಾತಾಡ್ತಾರೆ. ಯಾಕಂದರೆ ಒಂದು ಆದಿದೇವತೆಯನ್ನು ನಾವು ಪೂಜೆ ಮಾಡುವಂಥ ಒಂದು ದುರ್ಗಾ ಮಾತಾಯಿಯನ್ನು ಅದೊಂದು ವಿಶೇಷವಾದಂಥ ಇವತ್ತು ಪ್ರವಾಸಿ ತಾಣವಾಗಿದೆ ಅಂದರೆ ಅದಕ್ಕೆ ನಾವು ಒಂದು ಹರ್ಷ ವ್ಯಕ್ತಪಡಿಸ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ. ಚಾಣಾಳ್ ಶೇಖರ್, ವೀರಶೈವ ಮಹಾಸಭಾ ಮುಖಂಡರು. ಅಂತೆಯೇ ನಿನ್ನೆ ಏಕಾಏಕಿ ಕಟ್ಟಡಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಮಾಡಿದ್ದು ಒಂದು ಕಡೆಯಾದರೆ ಈ ಭಾಗದಲ್ಲಿ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಕೆಲವರು ತಮಗೆ ಯಾವುದೇ ರೀತಿಯ ನೋಟಿಸ್ ನೀಡದಂತೆ ಒಂಚೂರು ಮಾಹಿತಿಯೂ ನೀಡದೆ ತೆರವು ಮಾಡಿದ್ದಾರೆ. ನಾವೇನು ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿಲ್ಲ, ನಮ್ಮ ಜಾಗದಲ್ಲಿಯೇ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದೇವೆ ಎಂದು ಕೆಲವರು ಕನ್ನಡ ನಾಡು ವಾಹಿನಿಯೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ನಮಗೆ ಯಾವುದೇ ಥರದ ಒಂದು ನೋಟಿಸ್ ಆಗಲಿ ಒಂದು ಏನು ಒಂದು ಕಾಗದ ಪತ್ರ ಏನು ನೀಡದೆ ನಿನ್ನೆ ಬಂದು ಏಕಾಏಕಿ ಇಟಾಚಿ ಕರ್ಕೊಂಡು ಬಂದು ಹೊಡೆದಿದ್ದಾರೆ. ನಮ್ಗೆ ಯಾವುದೇ ಥರದ ಇಂಟಿಮೇಷನ್ ಏನು ಏನು ಬಂದಿಲ್ಲ, ಮುನ್ಸಿಪಾಲ್ಟಿಯಿಂದ ಯಾರು ಮುನ್ಸಿಪಾಲ್ಟಿಯಿಂದ ಯಾವುದೇ ಥರ ನಮಗೆ ಏನು ಕೊಟ್ಟಿಲ್ಲ ಸರ್. ನೋಟಿಸ್ ಒಂದು ವಾರ್ತಾನ ಆಯ್ಕೆ ಮಾಡಿದ್ವಿ ನಾವು ಹೊಡಿತೀವಿ ಅಂತೇಳಿ ನಾವು ಬಂದು ಕೇಳಿದ್ರೆ ಆ ಪೊಲೀಸರು ಎಲ್ಲ ನಾವು ಏನು ಈ ಕಡೆ ಬರೀ ಸೈಡ್ ಬೇರೆ ಅಂತೇಳಿ ನಮ್ಮ ಸೈಡ್ ಹೇಳ್ಕೊಂಡೋಗಿ ಇದೆಲ್ಲ ನಿನ್ನೆ ಹೊಡೆದು ಇದ್ದಾರೆ ಸರ್. ನಾವು ದಲಿತ ಸರ್ ನಾವು. ನಿಮ್ಗೆ ಎಷ್ಟು ಲಾಸ್ ಆಗಿದೆ ಸುಮಾರು? ನೀವು ನಮಗೇನಿಲ್ಲ ಅಂದ್ರೆ ಒಂದು 10,00,000 ಲಾಸ್ ಆಗಿದೆ. ಎಷ್ಟಿದೆ ಬಿಲ್ಡಿಂಗ್ ನಿಮ್ಮದು ಸೈಟ್ ಸೈಜು? ಸೈಜ್ ಸರ್ ಇದು 60 ಸರ್, ಇದು 45 ಸರ್. ಇದು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ? ನಾನು
ಹದಿನಾರು ವರ್ಷ ಆಯ್ತು ಸರ್, ಅದು ಹದಿನಾರು ವರ್ಷ, ಇದೊಂದು ಹತ್ತು ವರ್ಷ ಆಯ್ತು ಸರ್. ಸರ್ ನಿಮ್ಗೆ ಏನು ನೋಟಿಸ್ ಏನು ಬಂದಿಲ್ಲ? ನೋಟಿಸ್ ಯಾವುದೇ ಥರ ನೋಟಿಸು ಕೊಟ್ಟಿಲ್ಲ, ಅವ್ರು ಏನು ಒಂದು ಹೇಳ್ಬಿಟ್ಟೆ ಹೇಳಿಲ್ಲ ಸರ್ ನಮಗೆ. ನಿಮ್ಗೆ ಏನು ಅನಿಸ್ತದೆ, ಅದೇನು ಬಸವೇಶ್ವರ ವೃತ್ತ ಅಂತ ಮಾಡ್ತಾರೆ ಅಂತ ಅದು ನಿಮ್ಗೆ ಸಂತೋಷ ಆಗ್ತಿದೆ, ನಿಮ್ಮ ಬಿಲ್ಡಿಂಗ್ ಹೊಡೆದಿರೋಕ್ಕೆ ನಿಮ್ಗೆ ದುಃಖ ಆಗ್ತಿದೆ ಸರ್? ವೃತ್ತ ಮಾಡಲಿ, ಆ ಕಡೆ ಆ ಕಡೆ ನೋಡ್ಬೇಕಲ್ಲ ಸರ್. ಸ್ವಲ್ಪ ದಲಿತರು ಯಾರು ಅಂತ ಹೇಳ್ಬಿಡ ಇಲ್ಲ ಸರ್ ಇದು. ನಾವು ದಲಿತರು ಏನೋ ಕಷ್ಟಪಟ್ಟು ನಮ್ಮ ಮಾಡಿ ಏನೋ ಮಾಡಿ ನಾವು ಪಟ್ಟ ಲ್ಯಾಂಡಲ್ಲೇ ಕಟ್ಟಿದ್ದೀವಿ ಸರ್. ನಾವು ರೋಡ್ ಯಾವುದೇ ಥರದ ರೋಡ್ ಜಾಗದಲ್ಲಿ ಒಂದು ಮೆಟ್ಲಾಗಲ್ಲ ಹಾಕಿಲ್ಲ ಸರ್. ನಾವು ಸರಿ ಅಳ್ತೀವಿ, ಸರಿ ಮಾಡಿದೆ. ಆ ಕಡೆ ಸಾರ್ವಜನಿಕ ಜಾಗ ಇದೆ, ಆ ಕಡೆ ತಗೊಳ್ಬೇಕಾಗುತ್ತೆ. ಆ ಕಡೆ ಯಾವುದೇ ಥರ ಒಂದು ಕಾಂಪೌಂಡ್ ಟಚ್ ಮಾಡಿದ್ವಿ, ಎಲ್ಲ ಈ ಕಡೆ ಅವರು ಡೆಮಾಲಿಸ್ ಮಾಡಿದ್ದಾರೆ ಸರ್. ನೋಡ್ರಿ, ನಿಮ್ಗೆ ದುಃಖ ಆಗ್ತಿದೆ ಇದೆಲ್ಲ ಮಾಡೋದಕ್ಕೆ? ಭಾಳ ದುಃಖ ಆಗ್ತಿದೆ ಸರ್. ನಮಗೆ ದಲಿತರ ಮೇಲೆ ದೌರ್ಜನ್ಯ ಥರ ನಮಗೆ ಅನಿಸ್ತಿದೆ ಸರ್. ಇದು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದು ಅವ್ರ ಉತ್ತಮ ಮಾಡಲಿ ಸರ್, ನಾವೇನು ಬೇಡ ಅಂತ ಹೇಳಿ. ಆದರೆ ನಮ್ದು ಇದು ಪಟ್ಟ ಲ್ಯಾಂಡ್ನಲ್ಲೇ ಕಟ್ಟಿದ್ದೀವಲ್ಲ ಸರ್, ನಾವೇನು ರೋಡಲ್ಲಿ ಮಾಡ್ಕೊಂಡು ಹೋಗಿಲ್ಲ ಸರ್, ಮೊದಲು ಅಳತೆ ಮಾಡಿ. ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದ ಬಿಜೆಪಿ ಮುಖಂಡ ಸುರೇಶ್ ಸಜ್ಜನ್ ಅವರು ತಮ್ಮ ನಾಮಪತ್ರ ವಾಪಸ್ ಪಡೆಯಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಇನ್ನಿತರೆ ಮುಖಂಡರನ್ನ ಭೇಟಿ ಮಾಡಿದ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಪಕ್ಷದ ಮುಖಂಡ ಸುರೇಶ್ ಸಜ್ಜನ್ ಅವರು ಸೋಮವಾರ ನಾಮಪತ್ರ ವಾಪಸ್ ಪಡೆದು ಎನ್ಡಿಎ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದಾಗ ಮನವಿಗೆ ಸ್ಪಂದಿಸಿದ ಸುರೇಶ್ ಸಜ್ಜನ್ ಅವರು ನಾಮಪತ್ರ ಹಿಂಪಡೆದುಕೊಂಡು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುವ ಭರವಸೆ ನೀಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಿಳಿಸಿದ್ದಾರೆ. ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದೆ. 6 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 4 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ತಾ ಇದ್ರೆ 2 ಸ್ಥಾನಗಳನ್ನ ಜೆಡಿಎಸ್ ಪಕ್ಷಕ್ಕೆ ನಾವು ಬಿಟ್ಕೊಟ್ಟಿದ್ದೇವೆ. ನಿನ್ನೆ ದಿನ 6 ಕ್ಷೇತ್ರಗಳಿಗೆ ಬಿಜೆಪಿಯಿಂದ ನಾವು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ. ನಿನ್ನೆ ದಿನ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ರವರು ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ನಮ್ಮ ಪಕ್ಷದ ಮತ್ತರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಿ ಸಂಘಟನೆಯನ್ನು ಮಾಡಿ ಅವರು ಕೂಡ ಒಬ್ಬರು ಆಕಾಂಕ್ಷಿಯಾಗಿದ್ದರು. ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು. ಆದರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಇವತ್ತು ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಾನು ಚುನಾವಣಾ ಆಕಾರದಿಂದ ಹಿಂದೆ ಸರಿತೇನೆ, ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೇನೆ, ನಾನು ಕೂಡ ಸಹಕಾರ ನೀಡ್ತೇನೆ ಅಂತೇಳಿ ತಮ್ಮ ನಾಮ ಸಲ್ಲಿಸಿರ್ತಕ್ಕಂಥ ನಾಮಪತ್ರನ ಹಿಂದೆ ತೆಗೆದುಕೊಳ್ತೇನೆ ಅಂತೇಳಿ ಇವತ್ತು ನಮ್ಮ ಸುರೇಶ್ ಸಜ್ಜನ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಸಂತೋಷ ತರತಕ್ಕಂಥ ಸಂಗತಿ. ಇದರ ಪರಿಣಾಮ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಗೆಲ್ಲೋದಕ್ಕೆ ಅನುಕೂಲ ಆಗಿದೆ. ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರಿನ ಪ್ರದೇಶದಲ್ಲಿ ಕಸ ತ್ಯಾಜ್ಯ ವಸ್ತುಗಳು ಸಂಗ್ರಹಗೊಂಡಿದ್ದು ಹೊಸಪೇಟೆಯ ಯುವ ಬ್ರಿಗೇಡ್ನಿಂದ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ತುಂಗಭದ್ರಾ ಅಣೆಕಟ್ಟಿನ ಹಿನ್ನೀರಿನ ಪ್ರದೇಶದಲ್ಲಿ ಕಸ ತ್ಯಾಜ್ಯ ವಸ್ತುಗಳು ಸೇರಿದಂತೆ ಮದ್ಯದ ಬಾಟಲಿಗಳು ಸಂಗ್ರಹಗೊಂಡಿದ್ದು ಹೊಸಪೇಟೆಯ ಯುವ ಬ್ರಿಗೇಡ್ನಿಂದ ಸ್ವಚ್ಛತಾ ಕಾರ್ಯ ಮಾಡಿ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕಿ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡದಂತೆ ಮನವರಿಕೆ ಮಾಡಿಕೊಟ್ರು. ಈಗಾಗಲೇ ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗುತ್ತಿದ್ದು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಮೈತುಂಬಿ ಹರಿಯಲಿದ್ದಾಳೆ. ಈ ನಿಟ್ಟಿನಲ್ಲಿ ಹಿನ್ನೀರಿನ ಪ್ರದೇಶ ಸ್ವಚ್ಛವಾಗಿರಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಎಂಬ ಸಂದೇಶ ನೀಡಲಾಯಿತು. ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ ಹತ್ಯೆ ಖಂಡಿಸಿ ಮೇ 21 ಸಿಂಧನೂರಿನಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ವಕೀಲ ಜೆರಾಯಪ್ಪ ಹೇಳಿದರು. ಸಿಂಧನೂರು ನಗರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಕೀಲ ಜೆರಾಯಪ್ಪ ಅವರು ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ ಹತ್ಯೆ ಖಂಡಿಸಿ ಅಲ್ಲಿನ ಪೊಲೀಸರು ನಿರ್ಲಕ್ಷ್ಯತನದಿಂದಲೇ ಈ ಕೊಲೆ ನಡೆದಿದೆ. ಈ ನಿಟ್ಟಿನಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಒತ್ತಾಯಿಸಿ ಇದೇ ತಿಂಗಳ 21 ಸಿಂಧನೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿಜಶರಣ ಅಂಬಿಗ ನೌಕರರ ಅಧ್ಯಕ್ಷ ಮಂಜುನಾಥ್, ವೆಂಕಟೇಶ್ ನವಲಿ, ರಾಮಕೃಷ್ಣ ಭಜಂತ್ರಿ, ವೀರೇಶ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕುಮಾರಿ ಅಂಜಲಿ ಅಂಬಿಗರ್ ಅವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆತಕ್ಕಂಥ ಈ ಒಂದು ಘನಘೋರ ಕೃತ್ಯ ಅನ್ನುವಂಥದ್ದು ಖಂಡಿಸುತ್ತ ಈ ಒಂದು ಕೃತ್ಯಗಳು
ಇಡೀ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ನಡೀತಕ್ಕಂಥದ್ದು ಕೂಡ ನಾವೆಲ್ಲ ಕಣ್ಣಾಗಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳಾಗಲಿ ಅದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂತಹ ಒಂದು ಕ್ರಮಬದ್ಧವಾಗಿರುವಂತಹ ಒಂದು ಕಾನೂನುಗಳನ್ನ ಜಾರಿ ಮಾಡೋದ್ರ ಮುಖಾಂತರ ಇವತ್ತಿನ ದಿನಮಾನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತಹ ಒಂದು ಹೇಯ ಕೃತ್ಯಗಳು ಅತಿ ಹೆಚ್ಚಾಗ್ತಾ ಇದೆ. ಅಂಥವರ ಮೇಲೆ ಕಠಿಣವಾಗಿರ್ತಕ್ಕಂತಹ ಕ್ರಮವನ್ನ ಜರುಗಿಸುವಂತಹ ಒಂದು ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಇಲ್ಲದೆ ಇದ್ರೆ ಇವತ್ತು ಹೆಣ್ಣುಮಕ್ಕಳು ಇವತ್ತು ಬೀದಿಯಲ್ಲಿ ತಿರುಗಾಡದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇವತ್ತು ಬಹಳ ತೊಂದರೆ ಆಗ್ತಾ ಇದೆ, ಹೆಣ್ಣುಮಕ್ಕಳು ಭಯಭೀತರಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾನೂನುಗಳನ್ನು ಜಾರಿ ತರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಸರ್ಕಾರಗಳನ್ನು ನಾನು ಮನವಿ ಮಾಡಿಕೊಡ್ತಾ ಇದ್ದೆ. ಯಾಕಂತಂತಂದ್ರೆ ಇವತ್ತು ಮನೆ ಆಗಿರ್ತಕ್ಕಂತಹ ಘಟನೆಯನ್ನು ನೋಡಿದ್ರೆ, ಅಂದ್ರೆ ಮನೆಯಲ್ಲಿ ಮಲಗಿರುವಂತಹ ಒಬ್ಬ ಯುವತಿಯ ಮೇಲೆ ಶಾಕಿನಿಂದ ಇರಿದು ಕೊಲ್ಲುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನಮಾನದಲ್ಲಿ ಸರ್ಕಾರಗಳು ಕಠಿಣ ಕ್ರಮ ಜರುಗಿಸ್ಬೇಕು, ಅವರನ್ನ ಗಲ್ಲಿಗೇರಿಸ್ಬೇಕು. ಆ ಗಲ್ಲಿಗೇರಿಸಿದ್ರೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಇಂತಹ ನಾವು ಮೊನ್ನೆ ನೋಡ್ತಾ ಇದೀವಿ, ಈ ಅಂಜಲಿ ಅಂಬಿಗೇರ್ ಅಂತಕ್ಕಂಥವ್ರು ಇವತ್ತು ಆ ಒಂದು ಮಗು ಇವತ್ತು ಆ ಮಗುವಿನ ದುಡಿತದ ಮೇಲೆ ಇವತ್ತು ಜೀವನ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಆ ಮಗು ಇಲ್ಲದೆ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕುಟುಂಬ ಇವತ್ತು ಬೀದಿ ಬಂದಿದೆ. ಎಂಥ ಒಂದು ಬೀದಿ ಬಂದಿದೆ ಅಂತಂದ್ರೆ ಆ ಮನೆಯಲ್ಲಿ ಬಾಡಿಗೆ ಇರ್ತಕ್ಕಂತಹ ಒಬ್ಬ ಬಾಡಿಗೆ ಇರ್ತಕ್ಕಂತಹ ಮಾಲಕ ಇವತ್ತು ಆ ಮನೆಯನ್ನ ಬಿಡುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತಾರತಮ್ಯ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಮೊನ್ನೆ ಆಗಿರ್ತಕ್ಕಂಥ ಘಟನೆಗಳು ಎಲ್ಲಾ ಸರ್ಕಾರದಲ್ಲಿರ್ತಕ್ಕಂಥ ದೆಹಲಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲಾ ನಾಯಕರು ಆ ಒಂದು ಮನೆಗೆ ಭೇಟಿ ಕೊಟ್ಟರು. ಆದ್ರೆ ಇದೇ ಒಂದು ತಳ ಸಮುದಾಯದವರಾಗಿರ್ತಕ್ಕಂತಹ ಅಂಜಲಿ ಅಂಬಿಗೇರವರು ಅವ್ರದ್ದು ಆ ಒಂದು ಮನೆಗೆ ಇಂದೂರಿಗೆ ಆದರೂ ಕೂಡ ಯಾರು ಕೂಡ ಭೇಟಿ ಕೊಡದೇ ಇರತಕ್ಕಂಥ ಒಂದು ನಿಜವಾಗ್ಲೂ ಕೂಡ ಒಂದು ಶೋಚನೀಯ ಸಂಗತಿ. ಯಾಕಂತಂತಂದ್ರೆ ಇವತ್ತು ದಿನಮಾನದಲ್ಲಿ ಎಲ್ಲರೂ ಆ ಒಂದು ಸಂತಾಪ ಸೂಚಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲು ಸೌಜನ್ಯಕ್ಕಾದರೂ ಕೂಡ ಮನೆಗೆ ಭೇಟಿ ಕೊಡಲು ಆ ಒಂದು ನಿಟ್ಟಿನಲ್ಲಿ ಸರ್ಕಾರವನ್ನ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಆ ನೊಂದ ಕುಟುಂಬಕ್ಕೆ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಯಾಕಂತಂತಂದ್ರೆ ಎಲ್ಲಾ ಸಮುದಾಯದವರು ಇವತ್ತು ನಾನು ಎಲ್ಲಾ ಒಂದು ನಮ್ಮ ಸಮಾಜದ ಹಲವು ಸಮಾಜದ ಬಂಧುಗಳಿಗೆ ನಾನು ಇವತ್ತು ನಿನ್ನೆ ಫೋನ್ ಕರೆ ಮಾಡಿ ಆಮೇಲೆ ನಾಯಕರಿಗೂ ಕೂಡ ಇನ್ನೊಂದು ಏನಂದ್ರೆ ಪಕ್ಷಾತೀತವಾಗಿ ಯಾವ ಸರ್ಕಾರಗಳಿರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BSP ಇರ್ಬೋದು, ಯಾವುದೇ ಸರ್ಕಾರ ಇದ್ರು ಕೂಡ ಅವರೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಪಕ್ಷಾತೀತವಾಗಿ ಮುಂದೆ ಯಾವುದೇ ಘಟನೆ ಆಗಬಾರದಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರಂತ ನಾವು ಭಾವಿಸಿದೀವಿ. ಅವರು ಕೂಡ ಮನವಿ ಮಾಡಿಕೊಳ್ತಾನೆ ಈ ಸಂದರ್ಭದಲ್ಲಿ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಇವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನು ಕೂಡ ಈ ಒಂದು ಸಂದರ್ಭ ಪ್ರತಿಭಟನೆಯಲ್ಲಿ ನಮಗೆ ಕೈ ಜೋಡಿಸ್ಬೇಕು ಅಂತೇಳಿ ಅವ್ರು ಮನವಿ ಮಾಡಿಕೊಡ್ತಾರೆ. ಅವ್ರ ಮಿತ್ರರು ನಾವು ಫೋನ್ ಕರೆ ಮಾಡಿದಾಗ ಅವರು ಸಂಪೂರ್ಣವಾಗಿ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದ್ರು. ಇವತ್ತಿನ ದಿನಮಾನದಲ್ಲಿ ಛಲವಾದಿ ಮಹಾಸಭಾ ಆಗಿರ್ಬೋದು, ಆಮೇಲೆ ಕುರುಬ ಸಮಾಜದವರಾಗಿರ್ಬೋದು, ಬ್ರಾಹ್ಮಣ ಸಮಾಜದವರಾಗಿರ್ಬೋದು, ವೀರ ಸಮಾಜದವರಾಗಿರ್ಬೋದು, ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಂಡಾಗ ಅವರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಕ್ಕಂತ ಒಂದು ಮಾತನ್ನು ಹೇಳಿದ್ರು. ಈ ಒಂದು ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಮುಂದೆ ಇರ್ತಕ್ಕಂತ ಯಾವುದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರದು. ಹೆಣ್ಣುಮಕ್ಕಳು ಇವತ್ತು 12 ಗಂಟೆಗೆ ಹೋದರೂ ಕೂಡ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದೇಬಾರದು. ಯಾಕಂದ್ರೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅಂತಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಸರ್ಕಾರವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾವು ಇತರ ಸಮುದಾಯ ಬಾಂಧವರು ಕೂಡ ನಮ್ಮ ಕಡೆ ನಮಗೆ ಕೈ ಜೋಡಿಸಿ ಆ ನೊಂದ ಜೀವಿಗಳಿಗೆ ಒಂದು ಸಂತಾಪ ಸೂಚಿಸುವ ಮುಖಾಂತರ ನಮ್ಮೆಲ್ಲರನ್ನ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಮನೋವನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಹೆಣ್ಮಕ್ಕಳನ್ನ ಅದು ನಡುಬೀದಿಯಲ್ಲಿ ಆಗಿರ್ಬೋದು, ನೇಹಾತಿ ನೋಡಿರ್ಬೋದು, ಕೊಡಗಿನಲ್ಲಿ ಸೋಮವಾರಪೇಟೆಯಲ್ಲಿ ನೋಡಿರ್ಬೋದು, ಮತ್ತು ಇನ್ನೊಂದು 10 ಹಲವಾರು ನಿದರ್ಶನಗಳು ಆಗಿವೆ. ಎಲ್ಲಾ ಈ ವಿಕೃತ ಮನುಷ್ಯನ ಶಕ್ತಿಗಳನ್ನು ನಾವು ಮಟ್ಟ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡರೆ ಕೇವಲ ಒಂದು ನೆಪ ಮಾತ್ರಕ್ಕೆ ಅದನ್ನ ಪ್ರತಿಭಟನೆ ಮಾಡಿ ನಾವು ಹೇಳಿಕೆ ಕೊಟ್ಟರೆ ಸಾಕ ಅಥವಾ ಅದನ್ನ ಖಂಡಿಸ್ಲಿಕ್ಕೆ ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಅವರ ಸುರಕ್ಷತೆಗಾಗಿ ಏನೆಲ್ಲ ಕಾನೂನುಗಳನ್ನು ತರಬೇಕೆಂಬ ಒಂದು ಜಿಜ್ಞಾಸೆ ಎಲ್ಲರಲ್ಲಿ ಮೂಡ್ತಾ ಇದೆ.
ಮಾಡಿದ್ದಾನೆ, ಎಂತ ಅಮಾನುಷವಾಗಿ ನೇಹನ್ನ ಹತ್ಯೆ ಮಾಡಿರುವ ಯುವಕ. ಅದೇ ರೀತಿ ಅಂಜಲಿ ಅವರು ಕೂಡ, ಅಂಜಲಿ ಅವರ ಹತ್ಯೆ ಇನ್ನೂ ಅದಕ್ಕಿಂತ ಭೀಕರವಾಗಿದೆ. ಯಾಕಂದ್ರೆ ಆಲ್ರೆಡಿ ಅವರು ಈ ಈ ವ್ಯಕ್ತಿಯಿಂದ ನಮಗೆ ತೊಂದರೆ ಇದೆ ಅಂತ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದ್ರು ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಅವ್ರು ಕೇಸ್ ಕೊಟ್ಟರಂದ್ರೆ ತಗೊಳ್ಳಿಲ್ಲ, ಏನೋ ಒಂದು ನೆಪ ಮಾಡಿ ಮುಂದಕ್ಕೆ ಹಾಕಿದ್ರು. ಇದನ್ನೆಲ್ಲ ಘಟನೆಗಳನ್ನು ನೋಡಿದ್ರೆ ಇಲ್ಲೇ ರಾಜಕೀಯ ಇಚ್ಛಾಶಕ್ತಿ ಇರ್ಬೋದು, ಅಧಿಕಾರಿ ವರ್ಗ ತಮ್ಮ ಮೇಲೆ ಆಕ್ಟ್ಗಳ ಎಲ್ಲ ಒಂದು ನೆಪವನ್ನು ಸರಿಸಿ ಈ ಸಮಾಜಘಾತಕ ಶಕ್ತಿ ಬೆಳಿಲಿಕ್ಕೆ ಒಂದು ಪ್ರೋತ್ಸಾಹ ನೀಡಿದಂಗೆ ಆಗ್ತಾ ಇದೆ. ಆದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಈ ಅಹಿತಕರ ಘಟನೆ ಆದರೆ ರಾಜ್ಯ ಸರ್ಕಾರ ಸೂಕ್ತವಾಗಿ ಕ್ರಮ ಜರುಗಿಸಬೇಕು, ಬಿಗಿಯಾದ ಕಾನೂನುಗಳನ್ನು ಜಾರಿಗೆ ತರಬೇಕು. ಅದು ವಿಶೇಷವಾಗಿ ಇಂಥ ಪ್ರಕರಣಗಳಲ್ಲಿ ಯುವತಿಯರ ಮೇಲೆ ದೌರ್ಜನ್ಯ ಮಾಡುವುದಾಗಿರ್ಬೋದು, ಅವರನ್ನು ಹತ್ಯೆ ಮಾಡುವುದಾಗಿ ಇನ್ನಿತರ ಯಾವುದೇ ಒಂದು ಘಟನೆ ಜರುಗಿದರೆ ಅವರಿಗೆ ಕಡ್ಡಾಯವಾಗಿ ಅವ್ರನ್ನೆಲ್ಲ ಈ ಉಗ್ರರ ಪಟ್ಟಿಯಲ್ಲಿ ಸೇರಿಸಬೇಕು. ನಾವು ಮಂಗಳವಾರ ದಿನವೇ ಪ್ರತಿಭಟನೆ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಎಲ್ಲ ಎಲ್ಲಿಂದ ಕೊಡ್ತಾರೆ. ಹಾಗೆ ತಾವೆಲ್ಲರೂ ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದ್ರೆ ಈ ವಿಷಯ ಎಲ್ಲ ಕಡೆಗೆ ಅತಿ ಶೀಘ್ರವಾಗಿ ಅತಿ ವಿಸ್ತೃತವಾಗಿ ತಾವು ವರದಿ ಮಾಡಿ ಇಂಥ ಘಟನೆಗಳನ್ನು ಖಂಡಿಸಬೇಕು. ತಾವು ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಮತ್ತು ಟಿವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.